ಕಾಂಗ್ರೆಸ್ ಗೆ ಓಟ್ ಹಾಕಬೇಕಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಮ್ಮ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀವಿ. ಜಿ ಬಿ ಪಾಟೀಲ್ ಸರ್, ಈಗ ಮಹಾಸಭಾಗಳನ್ನ ಮಾಡೋದು ಒಂದು 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 ಸಂಘಟನೆ ಮಾಡ್ಕೊಳ್ಳೋದು, ಆ ಸಂಘಟನೆಯ ಕಾರ್ಯವ್ಯಾಪ್ತಿಯಲ್ಲಿ ತಮಗೆ ಏನೇನು ಅಭಿಪ್ರಾಯಗಳಿದೆ ಅದನ್ನ ಮಂಡಿಸೋದು ಓಕೆ. ಬಟ್ ಮಠಾಧೀಶರುಗಳು, ಮಠಾಧಿಪತಿಗಳು, ಅವರು ರಾಜಕೀಯವಾಗಿ ಸ್ಟ್ಯಾಂಡ್ ತಗೊಳ್ಳೋದು, ನಾನು ವೀರಶೈವ ಲಿಂಗಾಯತ ಅಂತ ನಾನು ಅದನ್ನು ವ್ಯತ್ಯಾಸ ಮಾಡಿ ಹೇಳ್ತಾ ಇಲ್ಲ, ಇನ್ ಜನರಲ್ ತಮಗೇನು ಅನಿಸುತ್ತೆ? ಅಮ್ಮ, ನೀವು ಮೊದಲಿಗೆ ಒಂದು ತೋರಿಸಿದ್ರಿ ಧರ್ಮ ರಾಜಕೀಯ ಅಂಥೇಳಿ. ನಾನು ರಾಜಕೀಯ ಧರ್ಮ ಅಂತೀನಿ ಅದಕ್ಕೆ. ಯಾಕಂದರೆ ನೀವು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಸಾವಿರಾರು ಜನ ಕಾವಿದಾರಿಗಳು ಬೆನ್ನು ಹತ್ತಿದಾಗ ನೀವು ಯಾರೂ ಅದ್ರ ಬಗ್ಗೆ ಗೌಣವಾಗಿದ್ದಿರಿ, ಯಾರೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ಇವತ್ತು 40 ವರ್ಷಗಳಿಂದ ಹೋರಾಡಿಕೊಂಡು ಬಂದಿರುವ ಒಬ್ಬ ಮಹಿಳೆ ತನ್ನ ಸಿದ್ಧಾಂತ ತತ್ವ ಮೂಲವನ್ನು ಆಧರಿಸಿ ಮಾತಾಡಿಕೊಂಡುವಂಥ ಒಬ್ಬ ಮಹಿಳೆ, ಅವಳಿಗೆ ನ್ಯಾಯ ಸಿಕ್ಕಾಗ ಅವಳು ಅದನ್ನು ಎಕ್ಸ್ಪ್ರೆಸ್ ಮಾಡಿ ನಾನು ಇವರಿಗೆ ನೀವು ನನಗೆ ನ್ಯಾಯ ಕೊಟ್ಟಿದ್ದೀರಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ತಪ್ಪ ಮಾಡದೆ ಹೋದರೆ ಅವರು ಆತ್ಮವಂಚನೆ ಆಗ್ತಿರ್ಲಿಲ್ವ? ಒಬ್ಬ ಮಹಿಳೆಯಾಗಿ ಓಕೆ ತನ್ನ ವೈಯಕ್ತಿಕ ಅಭಿಪ್ರಾಯ, ಬಟ್ ಒಂದು ಮಠವಾಗಿ ಒಂದು ಮಠಾಧಿಪತಿಯಾಗಿ, ಯಾಕಂದ್ರೆ ನಾವು ಮಠಗಳನ್ನ ಮಠಾಧಿಪತಿಗಳು ನೆನಪಾಗ್ತದೆ. ಒಬ್ಬ ಮಠಾಧಿಪತಿ, ಒಬ್ಬ ಮಠಾಧಿಪತಿ 420 ಜನ ಎಂಎಲ್ಎಗಳದ ಒಬ್ಬ ಮುಖ್ಯಮಂತ್ರಿ ಆದಾಗ ನೀವು ಆ ಪ್ರಶ್ನೆಯನ್ನು ಯಾಕೆ ಕೇಳಿಲ್ಲ? ಏನ್ ಹೇಳ್ರಿ? ಒಬ್ಬ ಮಠಾಧಿಪತಿ 420 ಎಂಎಲ್ಎಗಳು ಮುಖ್ಯ ಎಂಎಲ್ಎಗಳನ್ನ ಆರಿಸಿ ಕಳಿಸಿದಂತ ಒಂದು ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಆದಾಗ ಈ ಪ್ರಶ್ನೆಗಳನ್ನ ಯಾಕೆ ಕೇಳಿಲ್ಲ ನೀವು? ಅಲ್ಲ, ಅಲ್ಲಿಂದ 25 ಜನ ಕನಿಷ್ಠ ಪಕ್ಷ 20 ಜನ ಸಂಸದರು ಆಯ್ಕೆ ಆದಾಗ ಈ ಪ್ರಶ್ನೆ ಯಾಕೆ ಕೇಳಿಲ್ಲ ನೀವು? ದಟ್ ಈಸ್ ಯುವರ್ ಚಾಯ್ಸ್. ಇಫ್ ಶಿ ಇಸ್ ಡೂಯಿಂಗ್ ಪಾಲಿಟಿಕ್ಸ್ ದೆನ್ ಸೇ ಇಟ್ ಟು ಮೀ. ನೋ, ಯೆಸ್ ಐ ಆಮ್ ಡೂಯಿಂಗ್. ಮ್ಯಾಮ್, ವಿ ಆರ್ ನಾಟ್ ಡೂಯಿಂಗ್ ಪಾಲಿಟಿಕ್ಸ್. ಐ ಹ್ಯಾಸ್ ಜಸ್ಟ್ ಪಾರ್ಟಿ ಹೂ ಹ್ಯಾಸ್ ಹೆಲ್ಪ್ಡ್. ಈಗ ನನಗಿರೋ ಪ್ರಶ್ನೆ ಅದೇ ಸರ್, ಒಂದು ನಿಮಿಷ ಸರ್. ಈಗ ವೋಟ್ ಆಫ್ ಥ್ಯಾಂಕ್ಸ್ ಹಂಗೆಲ್ಲ ಅಲ್ಲ ಸರ್, ಇದೇ ಇದೊಳ್ಳೆ ಆಯ್ತಲ್ಲ. ಈಗ ಯೋಗಿ ಆದಿತ್ಯನಾಥ್ ಅವರು ರಾಜಕೀಯಕ್ಕೆ ಬಂದ್ರು, ಒಂದು ಪಕ್ಷದ ಮುಖ್ಯಮಂತ್ರಿ ಆದ್ರು, ಫೈನ್, ದಟ್ ಈಸ್ ಪ್ಯೂರ್ ಪಾಲಿಟಿಕ್ಸ್, ದಟ್ ಈಸ್ ಪಾಲಿಟಿಕ್ಸ್. ಒಂದು ನಿಮಿಷ, ಒಬ್ಬ ಮಹಿಳೆಯಾಗಿ ಅಥವಾ ಒಬ್ಬ ಪ್ರಜೆಯಾಗಿ ನಾನು ನನ್ನ ರಾಜಕೀಯವಾದಂತಹ ಅಭಿಪ್ರಾಯವನ್ನು ಮಂಡಿಸೋದ್ರಲ್ಲಿ ಯಾವ ತಪ್ಪಿಲ್ಲ, ಹಕ್ಕು ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ಸಿಕ್ಕಿದೆ. ಒಂದ್ ನಿಮಿಷ ತಡ್ರಿ, ನೀವು ನೋಡ್ರಿ ನಮ್ದು ಮಾತೆ ತಪ್ಪಿಸ್ಬಿಡ್ತೀರಿ. ಈಗ ಇವರು ಯಾರು, ನಮ್ಮ ಮಾತೆ ಮಹಾದೇವಿ ಅವರು, ಅವರಿಗೆ ಹಕ್ಕಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಅವ್ರಿಗೆ ಹೇಳುವಂತ ಅಧಿಕಾರ ಇದೆ. ಯಾರೂ ಇಲ್ಲ ಅಂತ ಹೇಳಿಲ್ಲ, ಆದ್ರೆ ನಮಗೆ ಬೇಕಾಗಿರೋ ಕ್ಲಾರಿಟಿ, ನೀವು ರಾಜಕೀಯ ಮಾಡ್ತಿದ್ದೀರಾ, ನೀವು ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ಯು ಆರ್ ಪ್ರೋ ಸಮ್ ಪಾರ್ಟಿ. ಐ ಹ್ಯಾವ್ ಎ ಡಿಫರೆನ್ಸ್ ಆಫ್ ಒಪಿನಿಯನ್. ದಿಸ್ ಫಸ್ಟ್ ಆಫ್ ಆಲ್, ನಾನೇನ್ ಕೇಳ್ತಾ ಇದ್ದೀನಿ, ರಾಜಕೀಯ ಮಾಡಿದವರು ನಾವಲ್ಲ, ಮಾತೆ ಮಾದೇವರು ಮೊದಲಿಗಿರಲ್ಲ. ಕರ್ನಾಟಕದಲ್ಲಿ ಮಾತೆ ಮಾದೇವರು ಮೊದಲಿಗೆ ರಾಜಕೀಯ ಮಾಡಲಿಲ್ಲ. ಈ ವಿಷಯದಲ್ಲಿ ನನಗೆ ಗೊತ್ತಿಲ್ಲ. ನಾನು ಪಾರ್ಟಿಸನ್, ನಾನು ಕಾಂಗ್ರೆಸ್ ಬೇಕು, ಬಿಜೆಪಿ ಬೇಕು, ಜೆಡಿಎಸ್ ಬೇಕು. ನನಗೆ ಲಿಂಗಾಯತರ ಧರ್ಮ ಮುಖ್ಯ, ಲಿಂಗಾಯತ ಮಹಾಸಭಾ ಮುಖ್ಯ. ಒಂದು ವಿಷಯ. ಎರಡನೇದಾಗಿ, ಈ ನಮ್ಮ ವಿಷಯದಲ್ಲಿ ಮೊಟ್ಟ ಮೊದಲನೇದಾಗಿ ರಾಜಕೀಯ ಮಾಡಿದವರು ಪಂಚಪೀಠಾಧೀಶರು. ಎರಡನೇ, ಅವರು ತಮ್ಮ ಅಭಿಪ್ರಾಯವನ್ನ ಪದೇ 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 ವ್ಯಕ್ತಪಡಿಸಿದಾಗ ನಾವು ಫೋರ್ಸ್ಫುಲಿ ವಿ ಹ್ಯಾಡ್ ಟು ಫೋರ್ಸ್ ದೆನ್ ಸೇ ಫೈನ್. ಈಗ ಅವರು ಪೊಲಿಟಿಕ್ಸ್ ಮಾಡಿದ್ರೆ ನಾವು ಪೊಲಿಟಿಕ್ಸ್ ಮಾಡ್ತೀವಿ, ಸೇ ಇಟ್. ನೋ ನೋ, ಪೊಲಿಟಿಕ್ಸ್ ಮಾಡ್ತಾ ಇಲ್ಲ ನಾವು. ಒಂದ್ ನಿಮಿಷ, ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಇನ್ನೊಬ್ಬರ ಮೇಲೆ ಅಲ್ಲಮ್ಮ, ಅಭಿಪ್ರಾಯ ಪಡ್ಕೋಬೇಕು ಹೇಳ್ರಿ. ಓಕೆ, ಸಮಾನತೆಗಾಗಿ ರಾಜಕೀಯ ಆದ್ರೂ ಮಾಡ್ಕೊಳ್ರಿ, ಏನಾದ್ರೂ ಮಾಡ್ಕೊಳ್ರಿ, ರಾಜಕೀಯ ಮಾಡ್ತಿದೀವಿ ಅಂತ ಹೇಳಿದ್ರೆ ಮುಗಿದೋಯ್ತು ಅಷ್ಟೇ. ದಟ್ಸ್ ಮೈ ಪಾಯಿಂಟ್. ರಾಜಕೀಯ ಮಾಡ್ತಾ ಇದೀವಿ ಆಯ್ತು ಬಿಡ್ರಿ, ಎನಗಿಂತ ಕಿರಿಯವ್ರು ಇಲ್ಲ, ಎನಗಿಂತ ಹಿರಿಯರು ಇಲ್ಲ, ಬರ್ರಿ. ಹಂಗಂದ್ರೆ ಏನ್ ಬಂತದ್ರಾಗ? ಎಸ್ ಸರ್, ಇವಾಗ ಪಂಡಿತ ಇವರು ಪಂಡಿತಾರಾಧ್ಯ ಅವ್ರೆ, ಈಗ
ಈಗ ನಾವು ಚರ್ಚೆ ಇಟ್ಕೊಂಡಿರೋದು ವೀರಶೈವ ಗ್ರೇಟ, ಲಿಂಗಾಯತ ಗ್ರೇಟ, ಪ್ರತ್ಯೇಕ ಧರ್ಮ ಆಗಿದ್ದು ಸರಿನಾ ತಪ್ಪ ಅನ್ನೋ ಚರ್ಚೆ ಇದಲ್ಲ. ಐ ಆಮ್ ಸಾರಿ, ನಾವು ಇನಾಫ್ ಚರ್ಚೆ ಮಾಡಿದ್ದೀವಿ ಅದರ ಬಗ್ಗೆ. ಈಗ ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ, ಅವರ ವಿವೇಚನೆಗೆ ಬಿಟ್ಟಿದ್ದು, ಅವ್ರು ಏನು ಮಾಡ್ತಾರೆ ಕಾದ್ ನೋಡೋಣ, ದೆನ್ ಆ ಡಿಸ್ಕಸ್ ಮಾಡೋಣ. ಬಟ್ ನಾವಿಲ್ಲಿ ಹೇಳ್ತಾ ಇರೋದು ಧರ್ಮದಲ್ಲಿ ರಾಜಕೀಯ ಬೇಕಾ? ಇದು ಧರ್ಮದಲ್ಲಿ ರಾಜಕೀಯ ಬರಬೇಕೇ ಹೊರತು ರಾಜಕೀಯದಲ್ಲಿ ಧರ್ಮ ಬರಬಾರ್ದು. ಏನು ಸರ್ ಅರ್ಥ ಆಗಿಲ್ಲ. ಧರ್ಮ ಧರ್ಮದಲ್ಲಿ ಧರ್ಮ ತತ್ವ ಇದೆ ಅಲ್ಲ, ಧರ್ಮ ತತ್ವ ರಾಜಕೀಯನ ಶುದ್ಧಗೊಳಿಸುತ್ತೆ. ಈ ರಾಜಕೀಯದ ಧರ್ಮ ತತ್ವ ತೆಗೆದುಕೊಂಡು ಅಪವಿತ್ರಗೊಳಿಸ್ತಾರೆ. ನಾನು ಹೇಳ್ತಾ ಇರೋದು ಸರಿ ಇದೆ, ಅದು ನಾವು ಅರ್ಥ ನೋಡಿ ಮೇಡಮ್, ಧರ್ಮ ತತ್ವಕ್ಕೆ ರಾಜಕೀಯ ಬಂದ್ರೆ ಕೊಳಕನ್ನು ಅಲ್ಲಿ ಶುದ್ಧಿಗೊಳಿಸಬಹುದು. ಆದ್ರೆ ರಾಜಕೀಯದಲ್ಲಿ ಧರ್ಮವನ್ನು ಇಟ್ಕೊಂಡು ರಾಜಕೀಯ ಆಟ ಆಡ್ತಾ ಇದ್ರೆ ಅದು ಧರ್ಮ ಹಾಳಾಗೋಗುತ್ತೆ. ಎರಡು ಒಂದೇ ಸರ್, ಅದು ಇದ್ರಾಗ ಬರೋದು. ನೀ ಅಲ್ಲ ನೋಡಿ, ಧರ್ಮ ತತ್ವವನ್ನೇ ಓದ್ಕೊಳ್ಳಿದ್ದರು, ಧರ್ಮ ತತ್ವವನ್ನೇ ಓದ್ಕೊಳ್ಳಿದ್ದರು, ಧರ್ಮದ ಬಗ್ಗೆ ಡಿಸೈಡ್ ಮಾಡ್ತಾರೆ, ಗೊತ್ತಾಯ್ತಾ? ಹಾಗಾಗಿ ಇಲ್ಲಿ ಇದು ಬೌದ್ಧಿಕ ದಾರಿದ್ರ. ಅವ್ರೇನ್ ಮಾಡ್ಬೇಕು, ಮೊದಲು ಎರಡನ್ನೂ ಓದ್ಕೊಬೇಕು. ನನ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಪ್ರಶ್ನೆ ಕೇಳೋ ಮುಂಚೆನೆ ಹೇಳಿದೀನಿ, ಇದು ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮದ ವಿಚಾರ ಅಲ್ಲ. ನನ್ನ ಪ್ರಶ್ನೆ ವೀರಶೈವರ ಪರವಾಗಿ ಒಬ್ಬ ಸ್ವಾಮಿಗಳು ಎದ್ದು ನಿಂತು ನೀವು ಇಂಥವ್ರಿಗೆ ಓಟ್ ಹಾಕ್ರಿ ಅಂತ ಹೇಳೋದು, ಈ ಕಡೆ ಲಿಂಗಾಯತರ ಪರವಾಗಿ ವಾಪಸ್ ಗುರುಜಿ ಎದ್ದು ನಿಂತು ನೀವು ಇಂಥವ್ರಿಗೆ ಓಟ್ ಹಾಕೋದು, ನೀವು ಅದಕ್ಕೆ ಉತ್ತರ ಹೇಳ್ತೀರ? ನೀವು ಅದು ಮಾತೇ ಬೌದ್ಧಿಕ ದಾರಿದ್ರ. ಯಾರು ಎರಡು ಕಡೆ ಹೇಳಿದ್ದಾರೆ? ಎರಡು ಕಡೆ ಅವ್ರಿಗೂ ಅಷ್ಟೇ. ಓಕೆ, ಇಲ್ಲಿ ಕೇಳಿ, ಇಲ್ಲಿ ಏನಂತಂದ್ರೆ, ಯಾವುದೇ ಒಬ್ರು ಸ್ವಾಮಿಗಳಾಗಿ ಧರ್ಮದ ಬಗ್ಗೆ ಆಳುವಾಗ ಅಧ್ಯಯನ ಮಾಡಿ ಧರ್ಮ ಆಚಾರ ವಿಚಾರಗಳನ್ನು ಮಾಡ್ಕೊಂಡು ಹೋಗ್ಬೇಕೇ ಹೊರತು ರಾಜಕೀಯಕ್ಕೆ ಎಂಟ್ರಿ ಆಗ್ಬಾರ್ದು. ಅಂತಾರ ಯಾರ ಇದ್ರೆ ಆ ಧರ್ಮದ ಸ್ಥಾನ ಗುರುಸ್ಥಾನಕ್ಕೇನಿದೆ ಅಲ್ಲ, ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಹೋಗ್ಲಿ. ಎಷ್ಟ್ ದಿನಕ್ಕೆ ಒಂದು ಒಳ್ಳೆ ಮಾತು ಹೇಳಿದ್ರಿ? ಅಲ್ಲ, ನಾವು ಹೇಳದೇ ಒಳ್ಳೆ ಮಾತು ನಿಮ್ಗೆ ಅರ್ಥ ಆಗ್ಲಿಲ್ಲ, ನಾವೇನ್ ಮಾಡ್ಕೊಳ್ತೀವಿ ಇಟ್ನಾರ ಇಲ್ಲಿ? ಇನ್ನು ಒಂದ್ ಸ್ವಲ್ಪ ಲಾಸ್ಟ್ ರೀ, ಇನ್ನು ಅವ್ರು ನನ್ಗೆ ಚಾನ್ಸ್ ಕೊಟ್ಟಿಲ್ಲ ಇಟ್ನಾರ. ಇನ್ನು ಒಂದೇ ಉತ್ತರ, ಮಧ್ಯೆ ಮಧ್ಯೆ ಬಾಯ್ ಯಾಕೆ ನಿಮ್ ಚಾನ್ಸ್ ಕಳ್ಕೊಂಡ್ರಿ ಇಟ್ನಾಳ ಅವ್ರೆ? ಎಲ್ಲಿ ನಾವು ಆಕೆ ಇಲ್ಲ, ಓಕೆ ಆಲ್ರೆಡಿ ಇಟ್ನಾಳ ಅವ್ರೆ, ಏನಿದು ಟ್ರೆಂಡ್ ಕರ್ನಾಟಕದಲ್ಲಿ? ದಿಸ್ ಇಸ್ ಅ ನ್ಯೂ ಟ್ರೆಂಡ್. ತೆರೆಮರೆಯಲ್ಲಿ ಮಠಗಳು ಮತ ಬ್ಯಾಂಕ್ಗಳು ಆಗಿದಾವೆ ಆತರ ಈತರ ಅಂತ ನೋಡ್ತಾ ಇದ್ವಿ, ಹೊರತು ಓಪನ್ ಆಗಿ ವಿ ನೆವರ್ ಸೀನ್ ಇಟ್. ಬಟ್ ಓಪನ್ ಆಗಿ ಡಿಕ್ಲರೇಷನ್, ಒಂದೊಂದು ಮಠ ಒಬ್ಬೊಬ್ರು ನೀವು ಇವ್ರಿಗೆ ಹಾಕ್ರಿ, ನೀವು ಇವ್ರಿಗೆ ಹಾಕ್ರಿ ಅಂತ ಹೇಳೋದು, ವಾಟ್ ಇಸ್ ದಿ ಟ್ರೆಂಡ್ ಗೋಯಿಂಗ್ ಆನ್? ಇವ್ರು ಹೇಳಿದ್ರೆ ಓಕೆ, ಯಾರು ಕೂಡ ಈ ಕಡೆ ಕೂತವರಾಗ್ಲಿ ಈ ಕಡೆ ಕೂತವರಾಗ್ಲಿ ಅಲ್ಲಿ ಆಗ್ಲಿ ಯಾರು ಕೂಡ ಲಿಂಗಾಯತರ ನಿರಂಕುಶ ಪ್ರಭುಗಳಲ್ಲ. ಲಿಂಗಾಯತರು ಈ ಪ್ರಜಾಪ್ರಭುತ್ವದ ಸ್ವತಂತ್ರ ಪ್ರಜೆಗಳು. ಅವ್ರು ಯಾರು ಯಾರು ಒಳ್ಳೆಯವರು ಅವ್ರಿಗೆ ಓಟ್ ಹಾಕ್ತಾರೆ. ಇವ್ರು ಯಾರು ಹೇಳ್ತಾರೆ, ಇವ್ರು ಯಾರು ಹೇಳ್ತಾರೆ ಅಂತ ಹಾಕೋದ್ರೆ ಓಟ್ ಹಾಕೋದಿಲ್ಲ. ಇವರು ತಮ್ಮ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕಾರಣ ಮಾಡ್ತಿದ್ರು ಅಷ್ಟೇ, ಸಿದ್ದರಾಮಯ್ಯನ ಫೇವರ್ಗೋಸ್ಕರ ಅಥವಾ ಬಿಜೆಪಿ ಫೇವರ್ಗೋಸ್ಕರ. ದೇ ಆರ್ ಸೀಕಿಂಗ್ ಪೊಲಿಟಿಕಲ್ ಫೇವರ್ಸ್, ನಥಿಂಗ್ ಮೋರ್ ನಥಿಂಗ್ ಲೆಸ್. ಇಲ್ಲಿ ಯಾಕೆ ಹಿಂಗಾಗಿದೆ ಈಗ ಸರ್, ಒಂದ್ ಸ್ವಲ್ಪ ಇಂಟ್ರಪ್ಟ್ ಮಾಡ್ತೀನಿ. ಈಗ ಉದಾಹರಣೆಗೆ, ಈಗ ಬಿಜೆಪಿ ಮಾಡ್ತೋ ಕಾಂಗ್ರೆಸ್ ಮಾಡ್ತೋ ಏನ್ ಮಾಡ್ತೋ, ಈಗ ಕಾಂಗ್ರೆಸ್ ಇಲ್ಲಿ ಮಾಡ್ತೋ ಅಲ್ಲಿ ಬಿಜೆಪಿನೇ ಮಾಡ್ಬೇಕು ಇವ್ರಿಗೆ. ನಾಳೆ ಮತ್ತೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮಾಡಿದ ಅವ್ರಿಗೆ ಹಾಕ್ರಿ ಅಂತ ಹೇಳೋರು ಇವರು. ಇಟ್ಸ್ ನಾಟ್ ವೆರಿ ಸರ್ಪ್ರೈಸಿಂಗ್. ಆದ್ರೆ ಈಗ ಹೋಲ್ಸೇಲ್ ಆಗಿ ನೀವು ಒಂದು ಪಕ್ಷಕ್ಕೆ ಓಟ್ ಹಾಕ್ರಿ ಅಂದ್ರೆ ಪಕ್ಷದಲ್ಲಿ ಎಷ್ಟು ಕಳ್ಳರದಾರ, ಎಷ್ಟು ಕದೀಮ್ರ ಅದಾರ, ಎಷ್ಟೆಷ್ಟು ಜನ ರೇಪಿಸ್ಟ್ಗಳಾದಾರೆ, ಎಷ್ಟೆಷ್ಟು ಜನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದಾರೆ, ಎಷ್ಟೆಷ್ಟು ಜನ ಜನರ ದುಡ್ಡು ನಿಮ್ಗೆ ನೀರು ಕೊಡಿದ್ದಾರೆ, ಯಾರ್ಯಾರು ಬಸವಣ್ಣ ಅವರ ತತ್ವಗಳ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಪ್ರೇರಣೆ ಅಥವಾ ಒಂದು ಲೋಭ ಎಲ್ಲಿಂದ ಬಂದಿದ್ದಂದ್ರೆ, ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲಿ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಐದು ಸ್ವಾಮೀಜಿಗಳಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ರ್ಯಾಂಕ್ ಕೊಡ್ತಾರೆ. ಇವರಿಗೂ ಕೂಡ ರಾಜಕೀಯ ಆಮಿಷ, ಇವರಿಗೂ ಈ ಸ್ವಾಮೀಜಿಗೆ ಆ ಕಡೆ ರಾಜಕೀಯ ಆಸೆ ಹುಟ್ಟಿದೆ. ನಿಜವಾಗಿ ಬಂದ ತಕ್ಷಣ ನಾವು MLS ಆಗಿಬಿಡ್ತೇವೆ, ನಾವು ಏನೋ ಆಗ್ಬೋದು, ಈ ಆಸೆಗಳು ಹುಟ್ಟಿದ್ದೇವೆ. ಮತ್ತೆ ಒಂದು ಮೈನಾರಿಟಿ ರಿಲಿಜನ್ ಅಂತ ಆದ್ಮೇಲೆ ಒಂದು ಧರ್ಮವನ್ನ ಮೈನಾರಿಟಿ ಧರ್ಮವನ್ನ ಪ್ರಚಾರ ಮಾಡೋಕೆ ಗ್ರಾಂಟ್ಸ್ ಬರ್ತದೆ, ವಕ್ಸ್ ಬೋರ್ಡ್ಗಳು ಬಂದಂಗೆ. ಅದರ ಲೋಭ ಗಂಟಿನ ಲೋಭ ಅಷ್ಟೇ, ಸಾಮಾನ್ಯ ಜನಕ್ಕೇನು ಇದಾಗೋದಿಲ್ಲ. ಇವರು ಮೊನ್ನೆ ಆದೇಶದಲ್ಲಿ ದೋಸ್ ಹೂ ಫಾಲೋ ಬಸವ ತತ್ವ ಅಂತ ಬರೀತಾರಲ್ಲ, ಬರದವರು ಬಸವ ತತ್ವ ಪಾಲಿಸ್ತಾರ? ಈ ಕಡೆ ಅವರು ಆ ಕಡೆ ಇಬ್ಬರು ಬಸವ ಪಾಲಿಸ್ತಾರೆ. ಬಸವ ತತ್ವ ಪಾಲಿಸಲು ಲಿಂಗ ಕಟ್ಟೋದಲ್ಲ ಬಿಡಿ ಸ್ವಾಮಿ. ಬಸವ ತತ್ವ ಏನ್ ಹೇಳ್ತದೆ, ಬಸವನ ಯಾವ ಮಠ ಕಟ್ಟಿದ್ದ? ಮಠ ಸಂಸ್ಕೃತಿ ಬಸವನ ಸಂಸ್ಕೃತಿನ?
ಯಾವ ಮಠ ಸಂಸ್ಕೃತಿ ಬಸವನ ಸಂಸ್ಕೃತಿ ಅಲ್ಲ ಮಠಗಳಿದಾವೆ ಬಸವನ ಧರ್ಮ ಈ ಪ್ರಶ್ನೆ ಇವತ್ತೆ ಯಾಕೆ ಹೇಳ್ತಿದೆ ಎತ್ತ ಇದೀರಿ ಕೃಷ್ಣ ಅವರೇ ಎಂಟ್ನೂರು ವರ್ಷಗಳನ್ನ ಮಠಗಳು ಯಾಕಿದಾವೆ ಅದರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ನೀವು ಇಷ್ಟು ದಿನ ನಮ್ಮನ್ನು ಶೋಷಣೆ ಮಾಡಿದ ಮಠಗಳು ಯಾಕಿದಾವೆ ಅದರ ಬಗ್ಗೆ ಯಾಕೆ ಯಾಕೆ ಹೇಳ್ತಾ ಇಲ್ಲ ನೀವು ಎಂಟ್ನೂರು ವರ್ಷಗಳ ನಮ್ಮನ್ನು ಶೋಷಣೆ ಮಾಡಿಕೊಂಡು ಬಂದ ಮಠಗಳ ಬಗ್ಗೆ ಯಾರು ಯಾಕೆ ದನಿ ಎತ್ತಲಿಲ್ಲ ನೀವು ಇವತ್ತು ಯಾಕೆ ಎತ್ತಲಿಲ್ಲ ಇವತ್ತು ಯಾಕೆ ಎಂಟ್ನೂರು ವರ್ಷ ಬಂಗಾರದ ಕಿರೀಟಗಳನ್ನ ಹಾಕಿಕೊಂಡು ಹತ್ತು ಬೆಳಿಗ್ಗೆ ಉಂಗುರಗಳನ್ನ ಇಟ್ಕೊಂಡು ಶೋಷಣೆ ಮಾಡಿ ಇನ್ನು ಬಂದಿಲ್ಲ ಕಾಣಲ್ ನಿಮ್ದೇನು ಈಗ ಇಟ್ನಾಳ್ ಅವ್ರೆ ಈಗ ತಗೊಂಡು ಒಳ್ಳೆ ಪ್ರಶ್ನೆಯನ್ನ ಹೇಳಿದ್ರಿ. ಇಷ್ಟು ದಿನ ಎಲ್ಲ ಒಟ್ಟಿಗೆ ಹೋಗ್ತಿದ್ರು, ಏನು ಅವರು ಇವರು ಎಲ್ಲರೂ ಒಟ್ಟೊಟ್ಟಿಗೆ ಹೋಗ್ತಿದ್ರು, ಎಲ್ಲ ಆಗ್ತಿತ್ತು. ಆಗಾಗ ಆಗಾಗೆ ನಿಮ್ಗೆ ಯಾಕೆ ಬೇಕು ಪಲ್ಲಕ್ಕಿ, ನಿಮ್ಗೆ ಯಾಕೆ ಬೇಕು ಕಿರೀಟ ಅಂತ ಬರ್ತಿದ್ರು ಅಷ್ಟೇ ಅಷ್ಟೇ. ಅಲ್ಲಿಯವರೆಗೆ ಒಟ್ಟಾಗೆ ಹೋಗ್ತಾ ಇದ್ರು, ಯಾವ ಭಿನ್ನಾಭಿಪ್ರಾಯ ಇರಲಿಲ್ಲ. ಬಿಡ್ರಿ ಒಂದ್ ನಿಮಿಷ. ಎಕ್ಸೆಪ್ಟ್ ಮಾತೆ ಮಹಾದೇವಿ ಅವರು, ಎಕ್ಸೆಪ್ಟ್ ಮಾತೆ ಮಹಾದೇವಿ ಅವರು, ಅವ್ರದೇ ಒಂದು ಸಪರೇಟ್ ರೂಟ್ ಇತ್ತು. ಅದನ್ನ ಬಿಟ್ಟರೆ ಎಲ್ಲರೂ ಒಟ್ಟಿಗೆ ಇದ್ರು, ಎಲ್ಲರೂ ಒಟ್ಟಿಗೆ ಇದ್ರು, ಎಲ್ಲ ಒಟ್ಟಿಗೆ ಇದ್ರು. ಒಬ್ಬ ರಾಜಕೀಯ ನಾಯಕನ ಪರವಾಗಿ ವೀರಶೈವ ಲಿಂಗಾಯತ ಎನ್ನದೇ ಎಲ್ಲರೂ ಬೀದಿಗೆ ಇಳಿದಿದ್ದು ನಾವು ನೋಡಿದೀವಿ ಸ್ವಾಮಿ. ವಿಲ್ ಕಮ್ ಬ್ಯಾಕ್ ಒಂದು ಬ್ರೇಕ್.